ಹಲೋ ಫ್ರೆಂಡ್ಸ್, ಛೇ, ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಗೊತ್ತೇ ಆಗಲ್ಲ. ಏನು ಯಾರನ್ನು ನಂಬಾರ್ದು ಅಂತೀರಾ? ಅಷ್ಟೊಂದು ಕೆಟ್ಟೋಯ್ತಾ ಕಾಲ ಇಲ್ವಾ? ಹಾಗಾದರೆ ನಾವು ಯಾರನ್ನು ನಂಬಬೇಕು ಫ್ರೆಂಡ್ಸ್? ಈ ವಿಷಯದ ಬಗ್ಗೆನೇ ನಾವು ಇವತ್ತು ತಿಳ್ಕೊಳ್ತಾ ಇದ್ವಿ, ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತ. ಬನ್ನಿ ನೋಡೋಣ. ಆ ಸೂರ್ಯ ನಾಳೆ ಮತ್ತೆ ಹುಟ್ಟಿ ಬರ್ತಾನೆ ಅನ್ನೋ ನಂಬಿಕೆಯಿಂದಲೇ ನಾವು ಇವತ್ತು ರಾತ್ರಿ ಕಣ್ಮುಚ್ಚಿ ನಿದ್ದೆ ಮಾಡಿಬಿಡ್ತೀವಿ. ಆ ದೇವರು ಒಬ್ಬ ಇದ್ದಾನೆ, ಅವನು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದಲೇ ಅವನ ಮುಂದೆ ನಾವು ಕೈ ಮುಗಿತೀವಿ. ಇವೆಲ್ಲ ದೊಡ್ಡವಾದು. ನಿಮ್ಮ ಹೆಸರನ್ನು ಯಾರಾದರೂ ಮತ್ತೆ ಮತ್ತೆ ಕರೀತಾ ಇದ್ದರೆ ಅವರು ನಿಮ್ಮನ್ನೇ ಕರೀತಾರೆ ಅನ್ನೋ ನಂಬಿಕೆಯಿಂದಲೇ ನೀವು ಅವರಿಗೆ ರಿಪ್ಲೈ ಮಾಡ್ತೀರಿ ಅಲ್ವಾ? ಹೀಗೆ ನಾವೆಲ್ಲ ನಮ್ಮ ಸ್ನೇಹಿತರನ್ನ, ಅಕ್ಕಪಕ್ಕದವರನ್ನ, ಪರಿಚಯಸ್ಥರನ್ನ, ಕೆಲವೊಂದು ಸಾರಿ ಅಂತೂ ಅಪರಿಚಿತರನ್ನು ಕೂಡ ನಂಬಿಬಿಡ್ತೀವಿ. ಯಾಕೆ ಅಂದರೆ ಪ್ರಪಂಚ ನಡೀತಾ ಇರೋದೇ ನಂಬಿಕೆಯ ಮೇಲೆ. ಇದೆಲ್ಲ ಒಂದು ಕಡೆ ಆದರೆ ವಂಚನೆಯೇ ಬದುಕಾಗಿರುವ ಹುಚ್ಚು ವೇಗದ ಇವತ್ತಿನ ಕಾಲದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಅನ್ನೋದೇ ನಮ್ಮೆಲ್ಲರ ಮುಂದಿರತಕ್ಕಂಥ ಬಹುದೊಡ್ಡ ಪ್ರಶ್ನೆ. ಪ್ರತಿ ದಿನನೂ ನಾವು ಈ ಪ್ರಶ್ನೆಯನ್ನು ಫೇಸ್ ಮಾಡೇ ಮಾಡ್ತೀವಿ. ಪ್ರತಿ ಸಂದರ್ಭದಲ್ಲೂ ಈ ಪ್ರಶ್ನೆಯನ್ನು ನಾವು ಕೇಳ್ಕೊಂಡೇ ಕೇಳ್ಕೊತೀವಿ, ಯಾರನ್ನು ನಂಬಬೇಕು ನಂಬಾರ್ದು ಅಂತ. ಒಬ್ಬ ಮನುಷ್ಯನನ್ನು ಅವನು ಒಳ್ಳೆಯವ, ಪರವಾಗಿಲ್ಲ, ಅವನ ನಂಬಬಹುದು ಅಂತ ನಮಗೆ ಅನಿಸಿದಾಗಲೇ ನಾವು ಅವನನ್ನು ನಂಬ್ತೀವಿ. ಇಲ್ಲದೆ ಹೋದರೆ ನಂಬೋ ಮಾತೇ ಇಲ್ಲ. ಯಾಕೆ ಅಂದರೆ ನಾವು ಮೋಸ ಹೋಗಬಾರ್ದಲ್ಲ ಅನ್ನೋ ಕಾಳಜಿ ಮತ್ತು ಉದ್ದೇಶ ನಮ್ಮದಾಗಿರುತ್ತೆ. ಆದರೆ ಅದೆಷ್ಟೋ ಸಾರಿ ನಾವು ನಂಬಿದವರೇ ನಮಗೆ ಮೋಸ ಮಾಡಿಬಿಡ್ತಾರೆ. ಹಾಗಾಗಿನೇ ಇವತ್ತು ನಾವು ಯಾರನ್ನೂ ನಂಬುತ್ತಾ ಇಲ್ಲ. ಹಾಗಂತ ಎಲ್ಲರನ್ನೂ ನಂಬದೇ ಇರೋಕ್ಕಾಗತ್ತಾ? ಖಂಡಿತ ಇಲ್ಲಲ್ಲ. ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ಮಕ್ಕಳು ಪಾಲಕರನ್ನು, ಪಾಲಕರು ಮಕ್ಕಳನ್ನು, ಆತ್ಮೀಯ ಸ್ನೇಹಿತರನ್ನು, ಹತ್ತಿರದ ಸಂಬಂಧಿಗಳನ್ನು ನಾವು ನಂಬದೇ ಇದ್ದರೆ ನಮ್ಮ ಬದುಕಿಗೆ ಅರ್ಥನೇ ಇರೋದಿಲ್ಲ. ಅಷ್ಟೇ ಅಲ್ಲ, ನಂಬಿಕೆ ಮೇಲೇ ಲಕ್ಷಾಂತರ ಕೋಟ್ಯಾಂತರ ವ್ಯವಹಾರಗಳು ನಡೆದೇ ಬಿಡ್ತವೆ. ನಾವು ಎಲ್ಲಿ ನಂಬಬೇಕು ಅಲ್ಲಿ ನಂಬದೇ ಇದ್ದರೆ, ಎಲ್ಲಿ ನಂಬಬಾರ್ದು ಅಲ್ಲಿ ನಂಬಿಬಿಟ್ರೆ ಮೋಸ ಹೋಗೋದಂತೂ ಗ್ಯಾರಂಟಿ. ಎಲ್ಲರೂ ನಂಬ್ತಾ ಇದ್ದಾರೆ ಹಾಗಾಗಿ ನಾವು ನಂಬಿಬಿಡೋಣ ಅಂತ ನಾವೇನಾದರೂ ನಂಬಿದರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಈ ರೀತಿಯ ಕುರುಡು ನಂಬಿಕೆಗಳಿಂದಲೇ ನಾವು ಮತ್ತೆ ಮತ್ತೆ ಮೋಸ ಹೋಗ್ತಾ ಇರ್ತೀವಿ. ಯಾವುದೇ ಒಬ್ಬ ಮನುಷ್ಯನನ್ನು ನಂಬೋದಕ್ಕೆ ಮತ್ತು ನಂಬದೇ ಇರೋದಕ್ಕೆ ನಮ್ಮೆಲ್ಲರಿಗೂ ನಮ್ಮದೇ ಆದ ಕಾರಣಗಳು ಇದ್ದೇ ಇರ್ತವೆ. ಸ್ನೇಹಿತರನ್ನು, ಸಂಬಂಧಿಗಳನ್ನು ಅವರ ಸ್ವಭಾವಕ್ಕೆ ತಕ್ಕಂತೆ ನಾವು ನಂಬಲೇಬೇಕು. ಇನ್ನು ಕೆಲವೇ ದಿನಗಳಲ್ಲಿ ಪರಿಚಯ ಆದವರು ಬಹಳ ಆತ್ಮೀಯರೇನೋ ಅನ್ನೋ ಥರ ವರ್ತಿಸ್ತಾ ಇದ್ದರೆ, ಕಾರಣವಿಲ್ಲದೆ ವಿನಾಕಾರಣ ನಮ್ಮನ್ನು ಅತಿಯಾಗಿ ಹೊಗಳೋರು ಮತ್ತು ಪರಿಚಯ ಆದ ಕೆಲವೇ ದಿನಗಳಿಗೆ ನನಗೆ ದುಡ್ಡಿನ ಸಹಾಯ ಬೇಕು ಅಂತ ಸಾಲ ಕೇಳೋರ ಬಗ್ಗೆ ನಾವು ಅನುಮಾನದಿಂದ ನೋಡಬೇಕೆ ಹೊರತು ತೀರಾ ನಂಬಿಬಿಡಬಾರ್ದು. ಬದುಕಿನಲ್ಲಿ ಕೆಲವರನ್ನು ನಂಬಲೇಬೇಕು, ಇನ್ನೂ ಕೆಲವರ ಬಗ್ಗೆ ನಂಬಿಕೆಯನ್ನು ನಿಧಾನವಾಗಿ ಬೆಳೆಸ್ಕೊಳ್ಬೇಕು. ಮತ್ತೆ ಕೆಲವರು ಇರ್ತಾರೆ, ಅವರನ್ನು ಯಾವಾಗಲೂ ಅನುಮಾನದಿಂದಲೇ ನೋಡಬೇಕೆ ಹೊರತು ನಂಬಬಾರ್ದು. ನೀವು ಯಾರನ್ನು ನಂಬದೇ ಇದ್ದರೂ ಪರವಾಗಿಲ್ಲ, ನಿಮ್ಮನ್ನು ನೀವು ನಂಬಿಕೊಳ್ಳಿ. ಯಾಕೆ ಅಂದರೆ ಯಾರು ಯಾರಿಗಾದರೂ ಮೋಸ ಮಾಡ್ಬೋದು, ಆದರೆ ನಿಮಗೆ ನೀವೇ ಮೋಸ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಈಗ ಈ ವಿಡಿಯೋ ನೋಡಿ ನೀವು ಲೈಕ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತೀರಾ, ಹಾಗೂ ನನಗೊಂದೆರಡು ಲೈನ್ನ ಕಮೆಂಟ್ ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಲ್ಲ. ನನ್ನ ನಂಬಿಕೆ ಸುಳ್ಳಾಗ್ಬೋದು, ನಿಜನೂ ಆಗ್ಬೋದು, ಎಲ್ಲ ನಿಮ್ಗಳ ಕೈಯಲ್ಲಿದೆ. ಇನ್ನು ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ತಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದದ್ದೊಂದನ್ನು ಕಳ್ಕೊತಾರೆ ಅಂತ ನನಗನ್ಸುತ್ತೆ. ಇದು ನನ್ನ ನಂಬಿಕೆ, ಇದನ್ನು ನಂಬೋದು ಬಿಡೋದು ನಿಮ್ಮ ಇಷ್ಟ. ನಿಮಗೆ ನಿಜ ಅನಿಸಿದ್ರೆ, ನನ್ನ ಮೇಲೆ ನಂಬಿಕೆ ಬಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಿಮ್ಮ ಮನಸ್ಸಿಗೆ ಹತ್ತಿರವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಸಿ ಯು ಸೂನ್.